ಕೇರಳದ ಸುಪ್ರಸಿದ್ಧ ಜ್ಯೋತಿಷರಿಂದ ಕೇವಲ 3 ದಿನಗಳಲ್ಲಿ ಸೂಕ್ತ ಪರಿಹಾರ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ಶತ್ರುಕಾಟ, ಮಾಟಮಂತ್ರ ನಿವಾರಣೆ, ಸಂತಾನ ಸಮಸ್ಯೆ, ಮನೆಯಲ್ಲಿ ಕಿರಿಕಿರಿ, ಇಷ್ಟಪಟ್ಟಂತವರು ನಿಮ್ಮಂತಾಗಲು, ಯಾವುದೇ ಸಮಸ್ಯೆ ಇದ್ರೂ ಸರಿ. ವಿಶೇಷ ಸೂಚನೆ: ಸ್ತ್ರೀ ಪುರುಷ ವಶೀಕರಣಕ್ಕೆ 3 ದಿನಗಳಲ್ಲಿ ಸೂಕ್ತ ಪರಿಹಾರ ಮಾಡಿಕೊಡುತ್ತಾರೆ. ಯಾವುದೇ ರೀತಿಯ ಗುಪ್ತ ಸಮಸ್ಯೆಗಳಿದ್ದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಈ ನಂಬರ್ಗೆ ಕರೆ ಮಾಡಿ. ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ಮಾತಾಡ್ತಾ ಇದ್ದೇನೆ. ವೀಕ್ಷಕರೇ, RCBಯ ಮುಂದಿನ ಪಂದ್ಯ ಇರೋದು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ವಿರುದ್ಧ. ಇನ್ನು ಈ ಒಂದು ಪಂದ್ಯನ ಗೆಲ್ಲಬೇಕು ಅಂತಂದರೆ RCB ತಂಡದವರು ಅದ್ಭುತವಾದ ಸ್ಟ್ರಾಟಜಿನ ಮಾಡಬೇಕು. ಅದರಲ್ಲೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಬ್ಯಾಟಿಂಗ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ತಂಡದಲ್ಲಿ ಪೃಥ್ವಿ ಶಾ ಇದ್ದಾರೆ, ಡೇವಿಡ್ ವಾರ್ನರ್ ಇದ್ದಾರೆ, ರಿಷಭ್ ಪಂತ್ ಇದ್ದಾರೆ, ಲಲಿತ್ ಯಾದವ್ ಇದ್ದಾರೆ. ಅಷ್ಟೇ ಅಲ್ಲದೆ ಆಲ್ರೌಂಡರ್ ಕೋಟದಲ್ಲಿ ಅಕ್ಷರ್ ಪಟೇಲ್ ಇದ್ದಾರೆ. ಈ ಎಲ್ಲ ಆಟಗಾರರು ತುಂಬ ಅಂದರೆ ತುಂಬ ಚೆನ್ನಾಗಿ ಆಟ ಆಡ್ತಾರೆ. ಇನ್ನು ಪೃಥ್ವಿ ಶಾ ವಿಚಾರಕ್ಕೆ ಬರೋದಾದರೆ, ಆಡೋ ಮೊದಲನೇ ಬಾಲಿಂದಲೇ ಬಹಳ ಅಂದರೆ ಬಹಳ ಅಗ್ರೆಸಿವ್ ಆಗಿಡ್ತಾರೆ. ಪವರ್ ಪ್ಲೇ ಇರಲಿ, ಪವರ್ ಪ್ಲೇ ಇಲ್ಲದೇ ಇರಲಿ, ಯಾವಾಗಲೂ ರನ್ ಗಳಿಸೋದ್ರ ಕಡೆಯೇ ಹೆಚ್ಚಿನ ಗಮನ ಕೊಡ್ತಾರೆ. ಹಾಗಾಗಿ RCBಯ ಬೌಲರ್ಗಳು ಎಷ್ಟು ಜಲ್ದಿ ಸಾಧ್ಯನೋ ಅಷ್ಟು ಜಲ್ದಿ ಪೃಥ್ವಿ ಶಾಗೆ ಪೆವಿಲಿಯನ್ಗೆ ಕಳಿಸಬೇಕು. ಇನ್ನು ಡೇವಿಡ್ ವಾರ್ನರ್ ವಿಚಾರಕ್ಕೆ ಬರೋದಾದರೆ, ಡೇವಿಡ್ ವಾರ್ನರ್ ಅವರು ಅಷ್ಟೇ, ಇನಿಷಿಯಲಿ ಸ್ವಲ್ಪ ಸ್ಲೋ ಆಗಿ ಸ್ಟಾರ್ಟ್ ಮಾಡ್ತು ಅಂತಂದ್ರೂ ಒಂದು ಸಲ ಸ್ಕ್ರೀಸ್ನ ಕಚ್ಕೋತು ಅಂತಂದರೆ ಅದ್ಭುತವಾಗಿ ಆಟ ಆಡ್ತಾರೆ. ಅಷ್ಟೇ ಅಲ್ಲದೆ RCB ತಂಡದ ವಿರುದ್ಧ ಬ್ಯಾಟಿಂಗ್ ರೆಕಾರ್ಡ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇನ್ನು ರಿಷಭ್ ಪಂತ್ ಬಗ್ಗೆ ಹೇಳೋ ಅವಶ್ಯಕತೆ ಏನಿಲ್ಲ. ಈ ಒಬ್ಬ ಆಟಗಾರ ಟೆಸ್ಟ್ನಲ್ಲೇ T20 ರೀತಿ ಆಟ ಆಡ್ತಾರೆ. ಇನ್ನು T20ಲಿ ಕೇಳಬೇಕಾ? ಹಾಗಾಗಿ RCB ಬೌಲರ್ಗಳು ಆದಷ್ಟು ಜಲ್ದಿ ರಿಷಭ್ ಪಂತನ ಪೆವಿಲಿಯನ್ಗೆ ಅಟ್ಟೋದ್ರ ಕಡೆ ಗಮನ ಹರಿಸ್ತು ಅಂತಂದರೆ RCB ತಂಡಕ್ಕೆ ಬಹಳ ಅಂದರೆ ಬಹಳನೇ ಒಳ್ಳೆಯದಾಗುತ್ತೆ. ಅಷ್ಟೇ ಅಲ್ಲದೆ ಬೇರೆ ಬೇರೆ ಆಟಗಾರರು ಇದ್ದಾರೆ. ಈ ಆಟಗಾರರಿಗೆಲ್ಲ ಒಳ್ಳೊಳ್ಳೆ ಸ್ಟ್ರಾಟಜಿಗಳನ್ನು ಮಾಡಬೇಕು. ಆದಷ್ಟು ಕಡಿಮೆ ಮೊತ್ತಕ್ಕೆ ಡೆಲ್ಲಿ ಕ್ಯಾಪಿಟಲ್ಸ್ನ ಕಟ್ಟಾಕಿದ್ರೆ RCB ತಂಡಕ್ಕೆ ಗೆಲ್ಲೋದಕ್ಕೆ ಸುಲಭ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಹೊತ್ಕೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕ್ರಿಕೆಟ್ ಕನ್ನಡ ಚಾನೆಲ್ನ ನೋಡ್ತಾ ಇರಿ.